ಶ್ಯಾಮಗೂ ಕೂಡ ಕ್ಲೀನ್ ಚೀಟ್ ಕೊಡಿ. ಹಾಂ, ಅಂದ್ರೆ ಅವಳು ಕೂಡ ಈಗೀಗ ಫ್ಯಾಕ್ಟ್ರಿ ವ್ಯವಹಾರ ನೋಡ್ಕೋತಿದ್ದಾಳಲ್ಲ. ಅವಳ ಫೋನ್ ಕೂಡ ಚೆಕ್ ಮಾಡಿ ಅವಳಿಗೂ ಕ್ಲೀನ್ ಚಿಟ್ ಕೊಡ್ಬೇಕಲ್ಲ. ಏನ್ ಶಾಮ ಹಾಗ್ ಭಯ ಪಡ್ತಿದ್ಯಾ? ನನ್ ಫೋನ್ ಚೆಕ್ ಮಾಡ್ದಾಗೆ ನಿನ್ ಫೋನು ಚೆಕ್ ಮಾಡ್ತಾರೆ ಅಷ್ಟೇ, ಹೆದರಬೇಡ. ನಾನ್ಯಾಕೆ ಹೆದರ್ತೀನಿ ಅಕ್ಕ? ತಪ್ಪು ಮಾಡಿದವ್ರು ಮಾತ್ರ ಹೆದರೋದು. ಕರೆಕ್ಟಾಗಿ ಹೇಳ್ದೆ ಶಾಮ, ತಪ್ಪು ಮಾಡಿಲ್ಲ ಅಂದ್ಮೇಲೆ ನಾವ್ಯಾಕೆ ಭಯ ಪಡಬೇಕು? ಕೊಡು ನಿನ್ ಫೋನ್ ಅಖಿಲಕ್ಕೆ ಕೊಡು, ಚೆಕ್ ಮಾಡಲಿ. ಅವ್ರು ಯಾಕಕ್ಕ, ಅದೇನ್ ಚೆಕ್ ಮಾಡ್ಬೇಕೋ ನೀವೇ ಚೆಕ್ ಮಾಡಿ. ಚೆಕ್ ಮಾಡಿ ಅದಕ್ಕೆ, ನೀವೇ ಚೆಕ್ ಮಾಡಿ. ಯಾರು ಚೆಕ್ ಮಾಡಿದ್ರೆ ಏನು, ಅನುಮಾನ ಕ್ಲಿಯರ್ ಆದ್ರೆ ಸಾಕಲ್ವಾ? ಏನ್ ಐಶ್ವರ್ಯ, ಏನ್ ಹಾಗ್ ನೋಡ್ತಿದ್ಯಾ? ಏನತ್ಗೆ, ಏನ್ ಹಾಗ್ ನೋಡ್ತಿದ್ದೀರಾ? ಹೇಳಿ ಅತ್ಗೆ, ಏನ್ ವಿಷಯ ಹೇಳಿ. ಏನಿಲ್ಲ ಅಖಿಲ್, 033 ಕಲ್ಕತ್ತಾ ಕೋಡೆ ಅಲ್ವಾ? ಹೌದು, ಶ್ಯಾಮ ಫೋನಲ್ಲಿ ಕೋಲ್ಕತ್ತಾ ನಂಬರ್ ಇದೆಯಾ? ಇದು ಕಲ್ಕತ್ತಾ ನಂಬರೇ ಅನಿಸ್ತಿದೆ. 1:10 PM ಕಾಲ್ ಇದೆ, ನೀನೆ ನೋಡು. ಕೋಲ್ಕತ್ತಾ ನಂಬರೇ ಅಲ್ವಾ ಅದು? ಹೌದು ಅತ್ಗೆ, ಕೋಲ್ಕತ್ತಾ ನಂಬರ್. ಶ್ಯಾಮ, ಕಲ್ಕತ್ತಾ ಅಲ್ಲಿ ನಿಂಗೆ ಯಾರಾದರೂ ರಿಲೇಷನ್ ಇದ್ದಾರಾ? ಇಲ್ಲ ಅಕ್ಕ, ಅಲ್ಲಿ ಯಾರೂ ಇಲ್ಲ. ಹಾಗಾದ್ರೆ ಕಲ್ಕತ್ತಾ ಅಲ್ಲಿರೋರ್ಗೆ ಯಾರಿಗೆ ಫೋನ್ ಮಾಡಿದ್ದೆ? ಅವ್ರ ಹತ್ರ ಏನ್ ಮಾತಾಡ್ದೆ? ನಾನು ಯಾರಿಗೂ ಫೋನ್ ಮಾಡಿಲ್ಲ ಅಕ್ಕ, ನಾನು ಯಾರ ಹತ್ರನೂ ಮಾತಾಡಿಲ್ಲ. ನೀನ್ ಯಾರಿಗೂ ಫೋನ್ ಮಾಡಿಲ್ಲ ಅಂದ್ರೆ ನಿನ್ ಫೋನಲ್ಲಿ ಆ ಕಲ್ಕತ್ತಾ ನಂಬರ್ ಯಾಕಿರತ್ತೆ ಶ್ಯಾಮ? ಅದೇ ನನಗೂ ಅರ್ಥ ಆಗ್ತಿಲ್ಲ ಅಕ್ಕ. ನಿನಗೂ ಅರ್ಥ ಆಗ್ತಿಲ್ವಾ? ಅತ್ತೆ, ನಿಮಗೇನಾದ್ರೂ ಅರ್ಥ ಆಗ್ತಿದ್ಯಾ? ಶ್ಯಾಮ ಫೋನಲ್ಲಿ ಕಲ್ಕತ್ತಾ ನಂಬರ್ ಯಾಕಿದೆ ಅಂತ ನಿಮ್ಗೇನಾದ್ರೂ ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆ. ಏನ್ ನಡೆದಿದೆ ಅನ್ನೋದು ಈಗೆಲ್ಲ ಅರ್ಥ ಆಗ್ತಿದೆ. ಶ್ಯಾಮ ಕಲ್ಕತ್ತಾದವ್ರಿಗೆ ಫೋನ್ ಮಾಡಿ ಮಾತಾಡಿ ನಮ್ಮ ಕಂಪ್ನಿ ಸೀಕ್ರೆಟ್ಸ್ನೆಲ್ಲ ಹೊರಗೆ ಹಾಕಿದ್ದಾಳೆ ಅನ್ನೋ ವಿಷಯ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ.
ಕೆಲಸ ಏನೂ ಮಾಡಿಲ್ಲ. ಬಾಯ್ ಮುಚ್ಚು. ನೀನೆ ಆ ಫೋನ್ ಮಾಡಿದ್ದು ಅಂತ ಇಷ್ಟು ಸ್ಪಷ್ಟವಾಗಿ ಕಾಣ್ತಿದ್ರು ಕೂಡ ನೀನು ಆ ತಪ್ಪು ಮಾಡಿಲ್ಲ ಅಂತ ಇನ್ನೂ ನಮ್ಮನ್ನ ನಂಬಿಸೋದಕ್ ನೋಡ್ತಿದ್ಯಾ? ಅತ್ತೆ, ನಿಜವಾಗ್ಲೂ ನಾನು ನಂಬಲ್ಲ. ನೀನ್ ಹೇಳಿದ್ ಏನನ್ನು ನಾನ್ ನಂಬೋದಿಲ್ಲ. ನಮ್ಮ ಕಂಪನಿ ಬಿಸ್ನೆಸ್ ಹಾಳಾಗೋ ಹಾಗೆ, ನನ್ನ ಮಗನಿಗೆ ಹೀಗೆ ಏಟಾಗೋ ಹಾಗೆ ಮಾಡಿದ್ದು ಖಂಡಿತ ನೀನೇ. ವಸಂತ, ಅಲ್ಲೇನಾಯ್ತೋ ಏನು ಅಂತ ಪೂರ್ತಿಯಾಗಿ ತಿಳ್ಕೊಳ್ದೆ ಇದಕ್ಕಿಂತ ಏನ್ ತಿಳ್ಕೊಬೇಕ್ರಿ? ಅವಳು ಫೋನಲ್ಲಿ ಕಲ್ಕತ್ತಾ ನಂಬರ್ ಅಷ್ಟು ಸ್ಪಷ್ಟವಾಗಿ ಕಾಣ್ತಿದ್ರು ಕೂಡ ಇನ್ನೂ ಏನ್ ತಿಳ್ಕೊಬೇಕು? ಶ್ಯಾಮ, ನೀನ್ ಯಾಕೆ ಈ ತರ ಕೆಲ್ಸ ಮಾಡಿದ್ಯೋ ನನಗ್ ಗೊತ್ತಿಲ್ಲ, ಆದ್ರೆ ನೀನ್ ಮಾಡಿದ್ದು ಮಾತ್ರ ತುಂಬಾ ದೊಡ್ಡ ತಪ್ಪು. ರೆಸಿಪಿ ಚೆನ್ನಾಗ್ ಮಾಡಿದ್ಯಲ್ಲ ಅಂತ ಫ್ಯಾಕ್ಟ್ರಿ ಕಳ್ಸಿದ್ರೆ ಇಂಥ ಕೆಲ್ಸ ಮಾಡ್ತೀಯ ಅನ್ಕೊಳ್ಳಿಲ್ಲ. ಬೇಕಾಗಿಲ್ಲ, ನಾಳೆಯಿಂದ ನೀನು ಫ್ಯಾಕ್ಟ್ರಿಗೆ ಹೋಗೋ ಅಗತ್ಯ ಇಲ್ಲ. ನಿನ್ನ ಸೇವೆನೂ ನಮ್ ಫ್ಯಾಕ್ಟ್ರಿಗೆ ಖಂಡಿತ ಬೇಕಾಗಿಲ್ಲ. ಮನೇಲೆ ಬಿದ್ದಿರು. ನಿನ್ನ ಮುಖ ಮಾತ್ರ ನನಗೆ ತೋರಿಸ್ಬೇಡ. ಅತ್ತೆ, ಏನ್ ಕೃಷ್ಣ ಇದು, ಯಾಕೆ ನನ್ ಮೇಲೆ ಈ ತರ ಆರೋಪ ಬರೋ ಹಾಗ ಮಾಡ್ದೆ? ಅಖಿಲ್ ಅವ್ರ ಬಿಸ್ನೆಸ್ ಅಲ್ಲಿ ಫೇಲ್ ಆಗ್ಬೇಕು ಅಂತ ನನ್ ಬಯಸ್ತೀನ? ಕಂಪನಿ ರಹಸ್ಯನ ನಾನು ಹೊರಗಡೆ ಇರೋರ್ಗೆ ಕೊಡ್ತೀನ? ಇಷ್ಟಕ್ಕೂ ನನ್ ಫೋನಿಂದ ಕಲ್ಕತ್ತಾದವ್ರಿಗೆ ಕಾಲ್ ಯಾರ್ ಮಾಡಿರ್ತಾರೆ? ನನ್ ಫೋನಲ್ಲಿ ಅವ್ರ ನಂಬರ್ ಸಿಕ್ಕಿದ್ರಿಂದನೆ ಅತ್ತೆ ನನ್ನ ಅನುಮಾನಿಸಿದ್ದು. ಅಖಿಲ್ ಅವ್ರಿಗೆ ಹಾಗೆ ಏಟಾಗಿದ್ದಕ್ಕೆ ನಾನೇ ಕಾರಣ ಅನ್ಕೊಂಡು ಕೋಪದಲ್ಲಿ ಹೋದ್ರು. ನಾನು ಎಂತವಳು ಅನ್ನೋದು ಅಖಿಲ್ ಅವ್ರಿಗೆ ನಾನು ಹಾನಿ ಮಾಡ್ತೀನ ಇಲ್ವಾ ಅನ್ನೋದು ಅತ್ತೆ ಯೋಚನೆ ಮಾಡೋಕ್ಕಾಗ್ಲಿಲ್ಲ. ಅದಕ್ಕೆ ನನಗೆ ಎಷ್ಟು ಮಾತಾಡಿದ್ರು ಅತ್ತೆ ಸ್ಥಾನದಲ್ಲಿ ಯಾರಿದ್ರು ಹಾಗೆ ಅನ್ಸೋದು ನಿಜ, ಆದ್ರೆ ಹಾಗೆ ಅನ್ಸಿದಕ್ಕೆ ಮಾತ್ರ ನನಗೆ ತುಂಬಾ ನೋವಾಗ್ತಿದೆ ಕೃಷ್ಣ. ನನ್ನ ನೋವು ಹೋಗ್ಬೇಕು ಅಂದ್ರೆ ನನ್ ಮೇಲ್ ಬಂದಿರೋ ಆರೋಪ ಹೋಗ್ಬೇಕು. ನಾನ್ ತಪ್ಪು ಮಾಡಿಲ್ಲ ಅನ್ನೋ ನಿಜ ಎಲ್ರಿಗೂ ಗೊತ್ತಾಗ್ಬೇಕು ಕೃಷ್ಣ. ಹಾಗ್ ಮಾಡೋಕೆ ನಿನ್ನಿಂದ ಮಾತ್ರ ಸಾಧ್ಯ, ನಿನ್ನೊಬ್ನಿಂದ ಮಾತ್ರ ಆಗತ್ತೆ. ಆದಷ್ಟು ಬೇಗ ನನ್ ಮೇಲ್ ಬಂದಿರೋ ಆರೋಪ ದೂರ ಆಗೋ ಹಾಗ ಮಾಡು ಕೃಷ್ಣ, ದೂರ ಆಗೋ ಹಾಗ ಮಾಡು. ಕೃಷ್ಣ
ಕೃಷ್ಣ ತತ್ವವೇ ಪ್ರೇಮ ತತ್ವವೇ ಆರಾಧಿಸುವುದೇ ಆನಂದ ತತ್ವ ಮಾನವ ಜೀವನ ಅನುಭವ ಸಾರ ಕೃಷ್ಣನ ರೂಪದಿ ಸಾಕಾರ ಶ್ಯಾಮ ತಪ್ಪು ಮಾಡಲ್ಲ ಅಂತ ಗೊತ್ತು, ಕಂಪ್ನಿ ಸೀಕ್ರೆಟ್ಸ್ ಲೀಕ್ ಮಾಡಲ್ಲ ಅಂತ ಗೊತ್ತು. ಆದರೆ ಶ್ಯಾಮ ಫೋನಲ್ಲಿ ಕೋಲ್ಕತ್ತಾ ನಂಬರ್ ಇದ್ದಿದ್ರಿಂದ ಶ್ಯಾಮ ಎಲ್ಲರ ಮುಂದೆ ದೋಷಿ ಥರ ತಲೆ ತೆಗೆಸ್ಕೊಂಡು ನಿಲ್ಬೇಕಾಯ್ತು. ನಾನು ಕೂಡ ಏನೂ ಹೇಳೋಕ್ಕಾಗದಿರೋ ಪರಿಸ್ಥಿತಿ ಬಂತು. ಆದರೆ ಯಾಕೆ ಹೀಗಾಯ್ತು? ಶ್ಯಾಮ ಫೋನಿಂದ ಕೋಲ್ಕತ್ತಾಗೆ ಫೋನ್ ಹೇಗೆ ಹೋಯಿತು? ಯಾರು ಮಾಡಿರ್ಬೋದು? ಆ ಕಾಲ್ ಹೇಗೆ ಹೋಯ್ತೋ, ಯಾರು ಮಾಡಿದ್ರೋ ಆಮೇಲೆ ನಿಧಾನವಾಗಿ ನೋಡಬೇಕು. ಮೊದಲು ಶ್ಯಾಮ ಆ ಫೋನ್ ಕಾಲ್ ಮಾಡಿಲ್ಲ ಅಂತ ಪ್ರೂವ್ ಮಾಡಬೇಕು. ಹಾಗೆ ಮಾಡೋ ತನಕ ಶ್ಯಾಮ ಮೇಲೆ ಬಂದಿರೋ ಅಪವಾದ ಹೋಗಲ್ಲ. ಆದರೆ ಹೇಗೆ ಹೇಗೆ ಮಾಡೋದು? ಶ್ಯಾಮ ನಿರಪರಾಧಿ ಅಂತ ಹೇಗೆ ಪ್ರೂವ್ ಮಾಡಲಿ? ಎಸ್, ಶ್ಯಾಮ ತಪ್ಪು ಮಾಡಿಲ್ಲ ಅಂತ ತೋರಿಸ್ಬೋದು. 100% ನಿರಪರಾಧಿ ಅಂತ ಪ್ರೂವ್ ಮಾಡ್ಬೋದು. ನಾನು ತೋರಿಸ್ತೀನಿ. ಮಮ್ಮಿ, ಡ್ಯಾಡಿ, ಮಮ್ಮಿ, ಡ್ಯಾಡಿ, ಏನ್ ಕದ್ದ? ಏನಾಯ್ತು? ನೋವು ಹೆಚ್ಚಾಯ್ತಾ? ಡಾಕ್ಟರ್ನ ಕರೆಸ್ಲಾ? ಇಲ್ಲ ಮಮ್ಮಿ, ನನಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಮತ್ ಯಾಕಪ್ಪ ಹಾಕೂಕೊಂಡೆ? ನಡೆದಿರೋ ಮೋಸನ ಹೊರಗೆ ಹಾಕೋದಕ್ಕೆ. ಮೋಸನ ಹೊರಗೆ ಹಾಕೋದು ಅಂದ್ರೇನು? ಕೋಲ್ಕತ್ತಾ ಬನ್ವರ್ ಸಿಂಗ್ಗೆ ಶ್ಯಾಮ ಫೋನ್ ಮಾಡಿಲ್ಲ ಮಮ್ಮಿ. ಶ್ಯಾಮನೇ ಫೋನ್ ಮಾಡಿದಳೆ ಅಂತ ನಂಬಿಸೋದಕ್ಕೆ ಯಾರೋ ಪ್ಲಾನ್ ಮಾಡಿದ್ದಾರೆ. ಏನಪ್ಪ ನೀನ್ ಹೇಳ್ತಿರೋದು? ಹೌದು ಮಮ್ಮಿ, ಆ ಫೋನ್ ಮಾಡಿದ್ದು ಶ್ಯಾಮ ಅಲ್ಲ. ಮಮ್ಮಿ ನಿಮಗೆ ನೆನಪಿದೆಯಾ, ಅವತ್ತು ಮಧ್ಯಾಹ್ನ ಕರೆಕ್ಟಾಗಿ 1 ಗಂಟೆಗೆ ನಾನು ನಿಮಗೆ ಫೋನ್ ಮಾಡಿದ್ದೆ? ಹಾ, ಫೋನ್ ಮಾಡಿದ್ದೆ ನೀನು, ಆದರೆ ಕರೆಕ್ಟಾಗಿ ಟೈಮ್ ನೆನಪಿಲ್ಲ. ನಿಮ್ಮ ಫೋನ್ ಇಲ್ಲಿ ಕೊಡಿ ಮಮ್ಮಿ. ಸರಿ, 1 ನಿಮಿಷನಪ್ಪ.
ನೋಡಿದ್ರ ಮಮ್ಮಿ, 1 to 1:30 ನಿಮ್ಮ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದೆ ತಾನೆ. ಇದೇನಿದು, ಶ್ಯಾಮ ಫೋನ್ ತೆಗಿತಾ ಇಲ್ವಲ್ಲ. ಸರಿ, ಮಮ್ಮಿಗೆ ಮಾಡ್ತೀನಿ. ಹಲೋ ಕಂದ, ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದ್ದೀನಿ ಮಮ್ಮಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀವಪ್ಪ. ಮೀಟಿಂಗ್ ಆಯ್ತಾ? ಇಲ್ಲ ಮಮ್ಮಿ, ಲಂಚ್ ಬ್ರೇಕ್. ಹೌದಾ? ಹೌದು ಮಮ್ಮಿ. ಮಮ್ಮಿ, ಶ್ಯಾಮಗೆ ಫೋನ್ ಮಾಡಿದ್ರೆ ನೋ ರಿಪ್ಲೈ ಬಂತು. ಅವಳೇನಾದರೂ ಬ್ಯುಸಿ ಆಗಿದ್ದಾಳಾ? ಅವಳು ರೂಮಲ್ಲೇ ಇದ್ದಾಳೆ ಅನ್ಸತ್ತಪ್ಪ. ನೋಡ್ತೀನಿ ಇರು. ಹಾಂ, ಓಕೆ ಮಮ್ಮಿ. ಶ್ಯಾಮ, ಶ್ಯಾಮ ಒಂದು ನಿಮಿಷ ಇರಪ್ಪ. ಶ್ಯಾಮ, ಶ್ಯಾಮ ಫೋನು ಚಾರ್ಜಿಂಗ್ ಅಲ್ಲಿ ಇದೆಯಪ್ಪ. ಅವಳು ರೂಮಲ್ಲಿ ಕೂಡ ಇಲ್ಲ. ಇರು, ಎಲ್ಲಿದ್ದಾಳೆ ಅಂತ ನೋಡ್ತೀನಿ. ಸರಿ ಮಮ್ಮಿ. ಶ್ಯಾಮ. ಹಾ ಅತ್ತೆ. ಶ್ಯಾಮ ಅತ್ತೆ, ನಾನು ನಿನಗೋಸ್ಕರ ನಿನ್ ರೂಮಿಗೆ ಹೋಗಿ ಬಂದೆ. ನೀನು ನಮ್ ರೂಮಿಂದ ಹೊರಗಡೆ ಬರ್ತಿದೀಯಲ್ಲ. ಮಾವ ಅವ್ರನ್ನ ಊಟಕ್ಕೆ ಅಂತ ಕರೆಯಕ್ ಹೋಗಿದ್ದೆ ಅತ್ತೆ. ತಗೋಮ್ಮ ಫೋನು. ನಿನ್ ಫೋನು ನೋ ರಿಪ್ಲೈ ಬರ್ತಿದೆ ಅಂತ ಅಖಿಲ್ ನನಗ್ ಫೋನ್ ಮಾಡಿದ್ದ. ಮಾತಾಡು. ಹಲೋ ರೀ. ಹೇಳಿ ಮೇಡಮ್, ತುಂಬಾ ಬ್ಯುಸಿ ಆಗಿರೋ ಹಾಗಿದೆ. ಹಾಗೇನಿಲ್ಲ ರೀ. ಊಟ ಆಯ್ತಾ ನಿಮ್ದು? ಇಲ್ಲ ಶ್ಯಾಮ, ಲಂಚ್ ಬ್ರೇಕ್ ತಗೊಂಡ್ವಿ. ಮೇಡಮ್ ಅವ್ರ ಹತ್ರ ಮಾತಾಡೋಣ ಅಂತ ಫೋನ್ ಮಾಡಿದೆ. ಮೇಡಮ್ ಹತ್ರ ಮಾತಾಡ್ತಾ ಇದ್ರೆ ಹೊಟ್ಟೆ ತುಂಬಲ್ಲ ಸರ್. ಲಂಚ್ ಟೈಮ್ ಅಲ್ಲಿ ಮೊದಲು ಊಟ ಮಾಡ್ಬೇಕು. ಪರವಾಗಿಲ್ಲ ಶ್ಯಾಮ, ಇನ್ನೇನ್ ವಿಷಯ? ರೀ, 1:30 ಆಗಿದೆ. ನೀವು ಬೇಗ ಹೋಗಿ ಊಟ ಮಾಡಿ, ಮತ್ತೆ ಮೀಟಿಂಗ್ ಇದೆಯಲ್ಲ. ಓಕೆ ಶ್ಯಾಮ, ಬಾಯ್. ಬಾಯ್. ಕರೆಕ್ಟಪ್ಪ, ಆವತ್ತು 1:30 ತನಕ ಶ್ಯಾಮ ನನ್ನ ಫೋನಲ್ಲಿ ನನ್ನ ಕಣ್ಮುಂದೇನೆ ನಿನ್ನ ಹತ್ರ ಮಾತಾಡ್ತಿದ್ಲು. ಶ್ಯಾಮ, ನಿನ್ನ ಫೋನ್ ಇಲ್ಲಿ ಕೊಡು.